ಕಾರ್ಯಕರಿಗೆಲ್ಲರಿಗೂ ಸ್ವಾಗತ. ನೀವು ಆಚಾರ ವಿಚಾರ ಸನಾತನ ಧರ್ಮ ಸಂಪ್ರದಾಯದ ಬಗ್ಗೆ ನೀವು ತಿಳಿದುಕೊಂಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು, ಹಾಗೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಲಕ್ಷ್ಮೀ ದೇವಿಗೆ ಅರಿಶಿನ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ. ಅದಕ್ಕೆನೆ ಶ್ರೀ ಸೂಕ್ತದಲ್ಲೂ ಸಹ ಲಕ್ಷ್ಮೀ ದೇವಿಯನ್ನ ಹಾರಿದ್ರಂ ಅಂತ ಕರೆದಿದ್ದಾರೆ. ನೀವು ಶುಕ್ರವಾರದ ದಿನ ಸ್ನಾನ ಮಾಡೋ ಮುಂಚೆ ಏನ್ ಮಾಡ್ಬೇಕು ಅಂದ್ರೆ, ಮಹಿಳೆಯರು ಸ್ವಲ್ಪ ಅರಿಶಿನದ ಪುಡಿನ ತಗೊಳ್ಳಿ, ಅದಕ್ಕೆ ನೀವು ತುಪ್ಪವನ್ನ ಬೆರೆಸ್ಬಿಟ್ಟು ಆ ಅರಿಶಿನದ ಪುಡಿಯನ್ನ ನೀವು ಮೈಗೆ ಹಚ್ಕೊಂಡು ಅದರಿಂದ ನೀವು ತಲೆ ಸ್ನಾನವನ್ನ ಮಾಡಿ. ಈ ತರ ಮಾಡೋದ್ರಿಂದ ತುಂಬಾ ಒಳ್ಳೆ ಫಲಿತಾಂಶವನ್ನ ನೀವು ಕಾಣ್ತೀರಿ. ಹಾಗೇನೆ ನೀವು ಪ್ರತಿದಿನ ಸ್ನಾನ ಮಾಡ್ಬೇಕಾದ್ರೆ ಸ್ವಲ್ಪ ಅರಿಶಿನದ ಪುಡಿಯನ್ನ ಆ ನೀರಿನಲ್ಲಿ, ನೀವು ಸ್ನಾನ ಮಾಡ್ತಿರಲ್ಲ ಆ ನೀರಿನಲ್ಲಿ ಬೆರೆಸ್ಬಿಟ್ಟು ಆ ನೀರಿನಿಂದ ನೀವು ಸ್ನಾನ ಮಾಡ್ತಾ ಬನ್ನಿ. ಈ ತರ ಮಾಡೋದ್ರಿಂದ ಪ್ರತಿದಿನ ಆರ್ಥಿಕ ಸಮಸ್ಯೆಗಳೇನೇ ಇದ್ರು ಅದು ಸಹ ದೂರವಾಗುತ್ತೆ, ಹಾಗೆ ವಿವಾಹಕ್ಕೆ ಸಂಬಂಧಿಸಿದ ಏನಾದ್ರೂ ದೋಷಗಳಿದ್ರು ಅದು ಸಹ ದೂರವಾಗುತ್ತೆ. ಯಾಕಂದ್ರೆ ಅರಿಶಿನದ ಬಣ್ಣ ಗುರುಗ್ರಹಕ್ಕೆ ಸಂಬಂಧಿಸಿದ ಬಣ್ಣ. ಹಾಗೇನೆ ಮುಖ್ಯವಾಗಿ ಹುಣ್ಣಿಮೆ ದಿನ ನೀವು ಒಂದು ಕಾರ್ಯವನ್ನ ಮಾಡ್ಬೇಕಾಗತ್ತೆ. ಅದೇನಂದ್ರೆ ಸಾಯಂಕಾಲ ಗೋಧುಳಿ ಟೈಮಲ್ಲಿ ನೀವು ಅರಿಶಿನದಲ್ಲಿ ಸ್ವಲ್ಪ ತುಪ್ಪವನ್ನ ಬೆರೆಸ್ಬಿಟ್ಟು ನೀವು ಮನೆ ಮುಖ್ಯ ದ್ವಾರದ ಬಾಗಿಲಿರುತ್ತಲ್ಲ ಅಲ್ಲಿ ನೀವು ಈ ಅರಿಶಿನ ಮತ್ತೆ ತುಪ್ಪದಿಂದ ಬೆರೆಸ್ಕೊಂಡಿರ್ತೀರಲ್ಲ ಆ ಅರಿಶಿನದ ಪುಡಿಯಿಂದ ನೀವು ಸ್ವಸ್ತಿಕ್ ಚಿಹ್ನೆಯನ್ನ ಬರಿಬೇಕಾಗತ್ತೆ. ಹೀಗೆ ನೀವು ಹುಣ್ಣಿಮೆ ಹುಣ್ಣಿಮೆ ಬರಿತಾ ಬರೋದ್ರಿಂದ ಲಕ್ಷ್ಮೀ ದೇವಿ ಸಂತೋಷದಿಂದ ನಿಮ್ಮ ಮನೆಗೆ ಬರ್ತಾರೆ. ಅರಿಶಿನಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ. ಮಹಾಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆ ಅಂದ್ರೆ ತುಂಬಾನೇ ಇಷ್ಟ. ನಾವು ಕುಂಕುಮಾರ್ಚನೆ ಮಾಡ್ಬೇಕಾದ್ರೆ ನಾವು ಕುಂಕುಮದ ಜೊತೆ ಸ್ವಲ್ಪ ಅರಿಶಿನ ಸಹ ಬೆರೆಸ್ಬಿಟ್ಟು ಅದರಿಂದ ನಾವು ಕುಂಕುಮಾರ್ಚನೆ ಮಾಡೋದ್ರಿಂದ ಆ ಮಹಾಲಕ್ಷ್ಮೀ ದೇವಿ ಅಖಂಡ ಐಶ್ವರ್ಯವನ್ನ ನೀಡ್ತಾಳೆ. ಐಶ್ವರ್ಯ ಪ್ರಾಪ್ತಿ ಆಗ್ಬೇಕಂದ್ರೆ ಅರಿಶಿನದ ಕೊಂಬನ ನಾವು ಬೇರೆವಿನಲ್ಲಿ ಇಡ್ಬೇಕಾಗತ್ತೆ. ಈಗ ಅರಿಶಿನದ ಕೊಂಬಕ್ಕೆ ಮಾತಾಡೋಣ. ಅರಿಶಿನದ ಕೊಂಬಲ್ಲಿ ನಮ್ಗೆ ಎರಡ್ ರೀತಿಯಾಗಿ ಸಿಗುತ್ತೆ. ಮೊದಲನೇದು ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಗೊತ್ತಿರೋದ, ಎರಡನೇದು ಇದೆಯಲ್ಲ, ಈ ಎರಡನೇ ಅರಿಶಿನದ ಕೊಂಬು ಹೆಸರು ಬಂದ್ಬಿಟ್ಟು ಕಪ್ಪು ಅರಿಶಿನದ ಕೊಂಬು ಅಂತ. ಇದು ತುಂಬಾ ಅಂದ್ರೆ ತುಂಬಾನೇ ಪವರ್ಫುಲ್. ಇದು ನಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಇದು ನಮ್ಗೆ ಪೂಜಾ ಸಾಮಗ್ರಿ ಅಂಗಡಿಗಳಲ್ಲಿ ಸಿಗುತ್ತೆ. ಇದು ನಮ್ಗೆ 10 ಪಟ್ಟು ಹೆಚ್ಚು ಫಲವನ್ನ ತುಂಬಾ ಬೇಗ ಶೀಘ್ರವಾಗಿ ಸಿಗುವಂತೆ ಈ ಕಪ್ಪು ಅರಿಶಿನದ ಕೊಂಬಿರುತ್ತಲ್ಲ ಅದು ನಮ್ಗೆ ಮಾಡುತ್ತೆ. ಶುಕ್ರವಾರದ ದಿನ ನೀವು ಲಕ್ಷ್ಮೀ ದೇವಿ ಫೋಟೋ ಅಥವಾ ವಿಗ್ರಹದ ಮುಂದೆ ಈ ಕಪ್ಪು ಅರಿಶಿನದ ಕೊಂಬನ ಇಟ್ಬಿಟ್ಟು ಪೂಜೆ ಮಾಡಿ ಆಮೇಲೆ ಅದನ್ನ ನೀವು ಹಣ ಇಡೋ ಜಾಗ ಅಥವಾ ಬೀರಿವಿನಲ್ಲಿಟ್ರೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು. ಆರ್ಥಿಕ ಸಮಸ್ಯೆಗಳೆಲ್ಲ ತುಂಬಾ ಬೇಗನೆ ದೂರವಾಗುತ್ತೆ. ಈ ಕಪ್ಪು ಅರಿಶಿನದ ಕೊಂಬಿದೆಯಲ್ಲ ಇದು ಕಾಳಭೈರವನ ಸ್ವರೂಪ. ಮನೆಯಲ್ಲಿ ಏನಾದ್ರು ಕೆಟ್ಟ ದೃಷ್ಟಿ ಪ್ರಯೋಗ ಏನಾದ್ರೂ ಆಗಿದ್ರೆ ಅದನ್ನು ಸಹ ತುಂಬಾ ಸುಲಭವಾಗಿ ದೂರ ಮಾಡುತ್ತೆ. ಹಾಗೇನೆ ನೆಗೆಟಿವ್ ಎನರ್ಜಿ ಏನಾದ್ರು ಇದ್ರೆ ಅದನ್ನು ಸಹ ಹೀರ್ಕೊಳ್ಳುವಂತೆ ಮಾಡುತ್ತೆ. ಅಷ್ಟೊಂದು ಶಕ್ತಿ ಇದೆ ಈ ಕಪ್ಪು ಅರಿಶಿನದ ಕೊಂಬೆಗೆ. ಹಾಗೆ ನೀವು ಅಮಾವಾಸ್ಯ ದಿನ ದುರ್ಗಾದೇವಿ ಫೋಟೋ ಮುಂದೆ ನೀವು ಈ ಕಪ್ಪು ಅರಿಶಿನದ ಕೊಂಬನ ಇಟ್ಬಿಟ್ಟು ಪೂಜೆ ಮಾಡಿ ಆಮೇಲೆ ಪೂಜೆ ಎಲ್ಲ ಆದ್ಮೇಲೆ ಅದನ್ನ ಕೈಗೆ ಕಟ್ಕೊಂಡ್ರೆ ಅಥವಾ ಬೀರಿನಲ್ಲಿ ಏನಾದ್ರು ಇಟ್ಟರೆ ನೀವು ತುಂಬಾನೇ ಒಳ್ಳೆ ಫಲಿತಾಂಶವನ್ನ ತುಂಬಾ ಬೇಗನೆ ಕಾಣ್ತೀರಿ. ಧನಿಷ್ಠ ಪುಷ್ಯ ನಕ್ಷತ್ರದ ದಿನ ನೀವು ಈ ಕಪ್ಪು ಅರಿಶಿನದ ಕೊಂಬನ ಇಟ್ಬಿಟ್ಟು ದೇವ್ರ ಮುಂದೆ ನೀವು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು. ಹಾಗೆ ಅಮಾವಾಸ್ಯ ದಿನ ನೀವು ಈ ಪರಿಹಾರವನ್ನ ಮಾಡಿದ್ರೆ ನಿಮ್ ಸಮಸ್ಯೆಗಳೆಲ್ಲ ಸಹ ತುಂಬಾ ಬೇಗನೆ ದೂರವಾಗುತ್ತೆ. ಶ್ರೀ ಸಿಗಂದೂರು ಚೌಡೇಶ್ವರಿ ದೈವಶಕ್ತಿ ಜ್ಯೋತಿಷ್ಯರು ನುಡಿದಂತೆ ನಡೆಯುವುದು ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಪ್ರಖ್ಯಾತ ವಶೀಕರಣ ಮಾಂತ್ರಿಕರು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ 3 ದಿನಗಳಲ್ಲಿ ಪರಿಹಾರ. ಕುಟುಂಬ ಸಮಸ್ಯೆ, ಸತಿಪತಿಯ ಕಲಹ, ಡೈವರ್ಸ್ ಪ್ರಾಬ್ಲಮ್, ಮದುವೆ ವಿಳಂಬ, ಅನಾರೋಗ್ಯ, ಸಂತಾನ ಸಮಸ್ಯೆ, ಮಾಂತ್ರಿಕ ದೋಷಗಳು, ಉದ್ಯೋಗ, ಶತ್ರುಪೀಡೆ, ಅತಿ ಸೊಸೆಯ ಜಗಳ, ವಶೀಕರಣ, ವ್ಯಾಪಾರದಲ್ಲಿ ನಷ್ಟ, ನಿಮ್ಮ ಸಮಸ್ಯೆಗಳೇ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಇಷ್ಟಾರ್ಥ ಕಾರ್ಯಗಳಾಗಿದ್ದರೂ ಕೇವಲ 3 ದಿನಗಳಲ್ಲಿ ನೆರವೇರಿಸಿ ಕೊಡುತ್ತಾರೆ. ಹಿಂದೆ ಕರೆ ಮಾಡಿ ಪಂಡಿತ್ ರಾಮಕೃಷ್ಣ ಆಚಾರ್ಯರು ದೂರವಾಣಿಯ ಸಂಖ್ಯೆ 9972994263. ಈ ಕಪ್ಪು ಅರಿಶಿನದ ಕೊಂಬಿನಿಂದ ಜನಾಕರ್ಷಣೆ ಆಗುತ್ತೆ, ಜನಾಕರ್ಷಣೆ ಆಗುತ್ತೆ, ಧನಾಕರ್ಷಣೆ ಸಹ ಆಗುತ್ತೆ, ಅದರ ಜೊತೆ ಸಂಪತ್ತಿನ ಆಕರ್ಷಣೆ ಸಹ ಆಗುತ್ತೆ. ಇವತ್ತಿನ ಮಾಹಿತಿ ನಿಮ್ಮೆಲ್ಲರಿಗೂ ತುಂಬಾನೇ ಉಪಯೋಗ ಆಗಿದೆ ಅಂತ ಅಂದ್ಕೊಂತ ಇವತ್ತಿನ ವಿಡಿಯೋವನ್ನ ನಾನು ಮುಗಿಸ್ತಾ ಇದ್ದೀನಿ. ಅರಿಹೇವೋ.